ಇನ್ನೊಂದು ಮತ್ತೊಂದು ಕಡೆ ಇದೀಗ ಮೊದಲ ಹಂತದ ಚುನಾವಣೆಗೆ ದಿನಗಣನೆ ಆರಂಭ ಆಗಿದೆ ಈ ಬೆನ್ನಲ್ಲೇ ಮೈತ್ರಿ ಕಡೆಯಿಂದ ಮತ್ತು ಕಾಂಗ್ರೆಸ್ ಕಡೆಯಿಂದ ಎರಡೂ ಕಡೆಯಿಂದಲೂ ಸರ್ವೆಗಳ ಮಾರಾಥಾನೇ ಆಗ್ತದೆ ಪ್ರಮುಖವಾಗಿ ಕಾಂಗ್ರೆಸ್ ಕಡೆ ಹೋಗೋಣ ಕ್ಷೇತ್ರಗಳ ಸರ್ವೆಯನ್ನ ಆರಂಭ ಮಾಡಿದೆ ಈಗಾಗಲೇ ಕಾಂಗ್ರೆಸ್ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳಿಗೆ ಪಕ್ಷದಿಂದಲೇ ಸರ್ವೆ ರಿಪೋರ್ಟ್ ಮಾಡಿಸಿದ್ದಾರಂತೆ ಕ್ಷೇತ್ರದ ಚಿತ್ರಣ ಏನು ಹೇಳುತ್ತೆ ನೀವು ಹೇಳ್ತಾ ಇರೋದು ಏನು ವಾಸ್ತವ ಏನು ನೀವು ಮಾಡಬೇಕಾಗಿರೋದೇನು ಇನ್ನು ಮುಂದಕ್ಕೆ ಮತಗಳನ್ನು ಅಂದ್ರೆ ಜನರ ವಿಶ್ವಾಸವನ್ನ ಗಳಿಸೋಕೆ ಏಪ್ರಿಲ್ ಹತ್ತರ ಒಳಗೆ ಸರ್ವೆ ಮುಗಿಸಿ ವರದಿಯನ್ನ ಕಾಂಗ್ರೆಸ್ ಅಂದ್ರೆ ಹೈಕಮಾಂಡಿಗೆ ಕೊಡ್ತಾರಂತೆ ಅಭ್ಯರ್ಥಿಗಳಿಗೆ ಶಕ್ತಿ ತುಂಬೋಕೆ ಕಾಂಗ್ರೆಸ್ ಪಡೆ ಈ ರೀತಿಯಾಗಿ ಮುಂದಾಗ್ತದೆ ಸರ್ವೇ ಇಂಪಾರ್ಟೆಂಟ್ ಅಂದ್ರೆ ಎಷ್ಟೋ ಸರ್ವೆಗಳು ನಿಜವಾಗಿರೋದು ನೋಡಿದ್ವಿ ಅಂದ್ರೆ ಜನರ ಪಲ್ಸ್ ಏನು ಅಂತ ತಿಳ್ಕೊಳ್ಳೋಕೆ ಸರ್ವೆನೇ ಮ್ಯಾಂಡೇಟರಿ ಅಲ್ವಾ ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸುಕೇಶ್ ನೀಡ್ತಾರೆ ಸುಕೇಶ ಅಭ್ಯರ್ಥಿ ಘೋಷಣೆಗೂ ಮುನ್ನವೇ ಹಲವು ಕಡೆ ಕಾಂಗ್ರೆಸ್ ಈ ರೀತಿಯ ಸರ್ವೆ ಮಾಡಿಸಿ ಎರಡು ಅಂಕಿ ದಾಟುತ್ತೆ ಈ ಸಲ ಅಂತ ಒಂದು ಖುಷಿ ಸಿದ್ಧಿ ಸಿಕ್ಕಿತ್ತು ಅಂತ ಕೇಳ್ಪಟ್ಟಿದ್ವಿ ಸೊ ಈ ಸರ್ವೆಗಳ ಲೆಕ್ಕಾಚಾರ ಕಾಂಗ್ರೆಸ್ ಪಾಳ್ಯದಲ್ಲಿ ಹೇಗೆ ವರ್ಕೌಟ್ ಆಗ್ಬೋದು ಹೇಗೆ ನಡೀತಾ ಇದೆ ವಿದ್ಯೆ ಒಂದು ಈಗ ಮೊದಲ ಹಂತದಲ್ಲಿ ಹದಿನಾಲ್ಕು ಗೆ ಚುನಾವಣೆ ನಡೆಯುತ್ತೆ ಹದಿನಾಲ್ಕು ಕ್ಷೇತ್ರಗಳಿಗೆ ಚುನಾವಣೆಗೆ ಇನ್ನು ಕೇವಲ ಇಪ್ಪತ್ತು ದಿನ ಮಾತ್ರ ಬಾಕಿ ಇರೋದ್ರಿಂದ ಇದುವರೆಗೆ ಏನೆಲ್ಲ ಆಗಿದೆ ಕ್ಷೇತ್ರದಲ್ಲಿ ಅಥವಾ ಕ್ಷೇತ್ರದ ಪರಿಸ್ಥಿತಿ ಏನಿದೆ ಅನ್ನುವಂಥ ಒಂದು ಚಿತ್ರಣವನ್ನು ತೆಗೆದುಕೊಳ್ಳಿಕ್ಕೆ ಕಾಂಗ್ರೆಸ್ ಮುಂದಾಗಿದೆ ಅನ್ನುವಂಥದ್ದು ಅಂದರೆ ಅಭ್ಯರ್ಥಿಗಳು ಅವರು ಓಡಾಟದಲ್ಲಿ ಬಿಸಿ ಇರ್ತಾರೆ ಅವ್ರದ್ದೇ ಆದ ಅಲ್ಲಿ ಇರ್ತಾರೆ ಔಟ್ ಆಫ್ ದಿ ಬಾಕ್ಸ್ ಏನು ನಡೀತಾ ಇರುತ್ತೆ ಅನ್ನೋದ್ರ ಬಗ್ಗೆ ಪಕ್ಷದಿಂದಲೇ ಒಂದು ಸರ್ವೆ ಮಾಡಿದಾಗ ಕಾರ್ಯಕರ್ತರ ಅಭಿಪ್ರಾಯ ಜನಸಾಮಾನ್ಯರ ಅಭಿಪ್ರಾಯವನ್ನು ತೆಗೆದುಕೊಂಡಾಗ ಅಭ್ಯರ್ಥಿಗೆ ಏನೆಲ್ಲ ಟಿಪ್ಸನ್ನು ಕೊಡಲಿಕ್ಕೆ ಸಾಧ್ಯ ಅದನ್ನು ಕೊಡಲಿಕ್ಕೆ ಪಕ್ಷ ಶಕ್ತಿ ತುಂಬಲಿಕ್ಕೆ ಮುಂದಾಗಿದೆ ಅನ್ನುವಂಥದ್ದು ಅಂದರೆ ಅಭ್ಯರ್ಥಿಗಳು ಮರೆತರೆ ಅಥವಾ ಅವರ ಗಮನಕ್ಕೆ ಬರದಂಥ ವಿಚಾರಗಳು ಏನಾದರೂ ಗೊತ್ತಾದರೆ ಅದನ್ನು ಹೇಳುವ ಮೂಲಕವಾಗಿ ಅವರ ಗೆಲುವಿಗೆ ಪೂರಕವಾದಂಥ ಶಕ್ತಿ ತುಂಬುವಂಥದ್ದು ಅಥವಾ ಅವರ ಬಲವನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ಏನು ಮಾಹಿತಿಯನ್ನು ಕೊಡಲಿಕ್ಕೆ ಸಾಧ್ಯ ಪಕ್ಷದ ಕಡೆಯಿಂದ ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಸರ್ವೆಗೆ ಮುಂದಾಗಿದ್ದಾರೆ ಎನ್ನುವಂಥದ್ದು ಹಾಗಾಗಿ ಸಹಜವಾಗಿ ಈ ಸರ್ವೆ ಮಾಹಿತಿಯನ್ನ ಕೊಟ್ಟು ಅಭ್ಯರ್ಥಿಗಳನ್ನ ಮತ್ತಷ್ಟು ಸ್ಪರ್ಧೆಗೆ ಹುರಿದುಂಬಿಸುವಂತ ಪ್ರಯತ್ನವರಕ್ಕೆ ಮುಂದಾಗಿದೆ ಕಾಂಗ್ರೆಸ್ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ ವಿದ್ಯಾ ಸಂಕೇಶ್ ತಮ್ಮ ಎಲ್ಲಾ ಮಾಹಿತಿಗಾಗಿ ಧನ್ಯವಾದ